ಈಗಾಗಲೇ ಬೆಳಗಾವಿ ಬಿರುಗಾಳಿ ಅಂತ ಹೇಳಿದ ತಕ್ಷಣ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಅಲ್ಲೋಲ ಕಲ್ಲೋಲ ಸಂಭವಿಸಿದೆ. ಆಪರೇಷನ್ ಆಗುತ್ತಾ ಇದೆ, ಸಮ್ಮಿಶ್ರ ಸರ್ಕಾರ ಬೀಳ್ತಾ ಇದೆ, ಪತನ ಆಗ್ತಾ ಇದೆ, ಇಲ್ಲ ಹಾಗೆಲ್ಲ ಏನಿಲ್ಲ, ಎಲ್ಲ ಗೋಜಲಗಳ ನಡುವೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್, ಆಪರೇಷನ್ ಕಮಲಕ್ಕೆ ಮೊದಲ ವಿಕೆಟ್ ಪತನ ಆಗ್ತಾ ಇದೆಯಾ ಅನ್ನುವ ದಟ್ಟವಾದ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಊಹಾಪೋಹಕ್ಕೆ ಎಡೆ ಮಾಡಿಕೊಡುವ ನಿಟ್ಟಿನಲ್ಲಿ ಸದ್ಯಕ್ಕೆ ಇರುವಂತಹ ನ್ಯೂಸ್, ಯಲ್ಲಾಪುರ ಕಾಂಗ್ರೆಸ್ ಶಾಸಕ ರಾಜೀನಾಮೆಯನ್ನ ಕೊಡ್ತಾರ, ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಮತ್ತು ಮುಂಡಗೋಡ ಕ್ಷೇತ್ರದ ಶಾಸಕರಾಗಿರುವಂತಹ ಹೆಬ್ಬಾರ್ ನಿಜಕ್ಕೂ ವಿಕೆಟ್ ಪತನ ಆಗುತ್ತಾ ಅನ್ನೋದನ್ನ ನೋಡ್ಬೇಕಾಗಿದೆ. ಬಿಜೆಪಿಗೆ ಸೇರೋಕೆ ಬೆಂಬಲಿಗರ ಅಭಿಪ್ರಾಯವನ್ನ ಕೇಳಿದ್ದಾರೆ ಶಿವರಾಮ್ ಹೆಬ್ಬಾರ್. ನಾನು ಬಿಜೆಪಿ ಸೇರಿದ್ರೆ ಮಂತ್ರಿ ಆಗ್ತೇನೆ, ನನಗೆ ಬೆಂಬಲಿಸಿ ಅಂತ ಶಾಸಕರು ಹೇಳಿದ್ದಾರಂತೆ. ಶಿವರಾಮ್ ಹೆಬ್ಬಾರ್ ರಾಜೀನಾಮೆ ಬಗ್ಗೆ ಸ್ಥಳೀಯ ಪತ್ರಿಕೆಯಲ್ಲಿ ಅಲ್ಲಿ ಸುದ್ದಿ ಪ್ರಕಟ ಆಗಿದೆ. ಸಚಿವ ಸ್ಥಾನಕ್ಕಾಗಿ ರಾಜೀನಾಮೆಗೆ ಮುಂದಾದ್ರ ಶಾಸಕರು ಅಥವಾ ಬೆದರಿಕೆ ತಂತ್ರ ನಾನು ಗೊತ್ತಿಲ್ಲ. ಬೆಂಬಲಿಗರ ಬಳಿ ಕೇಳ್ಕೊಂಡ್ರ ಶಿವರಾಮ್ ಹೆಬ್ಬಾರ್ ನಾನು ಬಿಜೆಪಿಗೆ ಹೋಗುವಂತೆ ಸಹಕರಿಸಿ, ನನ್ನನ್ನು ಬೆಂಬಲಿಸಿ ಅಂತ ಏನಾದರೂ ಕೇಳಿದ್ದಾರಾ ಶಿವರಾಮ್ ಹೆಬ್ಬಾರ್? ಎಸ್ ವೀಕ್ಷಕರೇ, ಯಲ್ಲಾಪುರ ಮುಂಡಗೋಡ ಕ್ಷೇತ್ರದ ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವ ಬಗ್ಗೆ ಸ್ಥಳೀಯ ಪತ್ರಿಕೆಯಲ್ಲಿ ಈಗಾಗಲೇ ಸುದ್ದಿಯಲ್ಲಿ ಪ್ರಕಟ ಆಗಿದೆ. ಹಾಗಾದರೆ ಯಾವ ವಿಚಾರವನ್ನು ತಳ್ಳಿ ಹಾಕುವಂತಿಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳುವ ನಮ್ಮ ರಾಜ್ಯದ ಕಾಂಗ್ರೆಸ್ ವರಿಷ್ಠರು ಈ ಮಾಹಿತಿಯನ್ನು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಒಟ್ಟಿನಲ್ಲಿ ಇವತ್ತು ಇಷ್ಟು ಶಾಸಕರು ರಾಜೀನಾಮೆ ಕೊಡ್ತಾರೆ, ಅಷ್ಟು ಶಾಸಕರು ರಾಜೀನಾಮೆ ಕೊಡ್ತಾರೆ ಅನ್ನುವ ಸುದ್ದಿ ಕೇಳಿಬಂದಂಥ ಹಿನ್ನೆಲೆಯಲ್ಲೇ ಈ ಒಂದು ನ್ಯೂಸ್ ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಆಪರೇಷನ್ ಕಮಲಕ್ಕೆ ಮೊದಲ ವಿಕೆಟ್ ಪತನವಾಗುತ್ತಾ ಅನ್ನುವ ಆಶ್ಚರ್ಯ, ಕುತೂಹಲ, ಗೊಂದಲ ಎಲ್ಲವೂ ಕೂಡ ಈಗ ಗೋಚರವಾಗ್ತಾ ಇದೆ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗಲಿಂದ ಗೊಂದಲಗಳ ಸಂಖ್ಯೆ ಜಾಸ್ತಿ ಇದೆ, ಸವಾಲುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆಡಳಿತ ಯಂತ್ರಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವ ಒಂದು ನ್ಯೂಸ್ ಮತ್ತಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಈಗ ಆ ಸಾಲಿಗೆ ಶಿವರಾಮ್ ಹೆಬ್ಬಾರ್ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವ ಮಾಹಿತಿ ಮತ್ತು ಆ ಕೇಳಿಬರ್ತಾ ಇರುವಂಥ ಮಾತುಗಳು, ನಿಜಕ್ಕೂ ಎಲ್ಲ ಬೆಳವಣಿಗೆಗಳು ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ. ವೀಕ್ಷಕರೆ, ಇನ್ನೆರಡು ದಿನ ಕಾದು ನೋಡಿ, ಸರ್ಕಾರ ಪತನ ಆಗ್ಬಿಡತ್ತೆ ಅಂತ ಹೇಳಿ ಕಳೆದ 16 ದಿನಗಳಿಂದ ಗೊಂದಲದಲ್ಲಿಯೇ ಹೇಳಿಕೆಗಳನ್ನು ಕೊಡ್ತಾ ಇರುವಂಥ ನಮ್ಮ ರಾಜಕೀಯ ನಾಯಕರು, ವಿರೋಧ ಪಕ್ಷ ಒಂದು ಆರೋಪವನ್ನು ಮಾಡಿದರೆ ಆಡಳಿತ ಪಕ್ಷದ ದೋಸ್ತಿ ಪಕ್ಷಗಳು ಮತ್ತಷ್ಟು ಅದಕ್ಕೆ ಇಂಬು ಕೊಡುವ ನಿಟ್ಟಿನಲ್ಲಿ ನಡೆದುಕೊಳ್ತಾ ಇರೋದು. ನಾವೇನು ಎಂಟ್ರಿ ಆಗೋ ಅವಶ್ಯಕತೆ ಇಲ್ಲ ಸರ್ಕಾರ ಪತನಕ್ಕೆ, ಅವರವರೇ ಕಚ್ಚಾಡಿ ಸರ್ಕಾರವನ್ನು ಪತನಗೊಳಿಸ್ತಾರೆ ಅನ್ನುವ ಬಿಜೆಪಿ ನಾಯಕರ ಮಾತುಗಳು ಎಷ್ಟು ಸತ್ಯ? ಕಿಂಗ್ ಪಿನ್ಗಳ ಒಂದು ತಂತ್ರಗಳಿರೋದು ಎಷ್ಟು ಸತ್ಯ? ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳೋದು ಎಷ್ಟು ಸತ್ಯ? ಬಿಜೆಪಿ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳುವ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರ ಮಾತುಗಳು ಎಷ್ಟು ಸತ್ಯ? ಹೀಗೆ ಎಲ್ಲ ಪ್ರಶ್ನೆಗಳನ್ನು ಕೂಡ ಮಾಡುವಂತಾಗಿದೆ. ಯಾವುದೇ ಒಂದು ಘಟನೆ ನಡೆದರೂ ಕೂಡ ಅದನ್ನು ಸುಲಭವಾಗಿ ನಂಬುವ ಹಾಗಿಲ್ಲ. ಯಾಕಂತ ಹೇಳಿದರೆ ಸದ್ಯಕ್ಕೆ ಸಮ್ಮಿಶ್ರ ಸರ್ಕಾರ ಪತನವಾಗುತ್ತಾ ಉಳಿಯುತ್ತಾ ಅನ್ನುವ ಚರ್ಚೆನೇ ಮುಂದುವರೆದಿದೆ. ಸಿದ್ದರಾಮಯ್ಯನವರು ಯುರೋ ಪ್ರವಾಸದಿಂದ ಬಂದ ಮೇಲೆ ಹಾಗಾಗುತ್ತೆ ಹೀಗಾಗುತ್ತೆ ಅನ್ನುವ ಮಾತುಗಳಿಗೂ ಕೂಡ ನಿನ್ನೆ ಒಂದಿಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಈಗಾಗಲೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ AICC ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರು ಕೂಡ ಆ ಒಂದು ಜವಾಬ್ದಾರಿಯನ್ನು, ಸದ್ಯಕ್ಕೆ ಉಂಟಾಗಿರುವ ಅಸಮಾಧಾನವನ್ನು ಶಮನ ಮಾಡುವಂಥ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರ ಹೆಗಲಿಗೆ ಹೊರಿಸಲಾಗಿದೆ. ಜೊತೆಗೆ ಸಂಪುಟ ವಿಸ್ತರಣೆ, ಸಚಿವ ಸಂಪುಟ ವಿಸ್ತರಣೆ ದೊಡ್ಡ ಪ್ರಶ್ನೆಯನ್ನು, ದೊಡ್ಡ ತಲೆನೋವನ್ನು ಕೂಡ ತಂದಿಟ್ಟಿದೆ ಕಾಂಗ್ರೆಸ್ ನಾಯಕರಿಗೆ. ಇರೋ 6 ಪೋಸ್ಟ್ಗಳಿಗೆ ಡಜನ್ಗಟ್ಟಲೆ, ಡಜನ್ಗೂ ಜಾಸ್ತಿ ಇರುವ ಸಚಿವಾಕಾಂಕ್ಷಿಗಳನ್ನು ಹೆಂಗೆ ಸ್ವಾಮಿ ಸಮಾಧಾನ ಮಾಡೋದು, ಅವರಿಗೆ ಇನ್ಯಾವ ಪೋಸ್ಟ್ ಕೊಡಬೇಕು ಅನ್ನುವ ಒಂದು ತಲೆನೋವು ಕಾಂಗ್ರೆಸ್ ನಾಯಕರಿಗೆ ಬಂದೊದಗಿದೆ. ಹೀಗಾಗಿ ಜಾರಕಿಹೊಳಿ ಸಹೋದರರ ನಡೆ ಏನಾಗುತ್ತೆ ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಓ ಹೊಸ ಹೊಸ ಪ್ರಾಬ್ಲಮ್ಗಳು ಸೃಷ್ಟಿಯಾಗ್ತಾ ಇದ್ದಾವಲ್ವಾ, ಅದಕ್ಕೆ ಯಾವ ರೀತಿಯಾದಂಥ ಮುಲಾಮನ್ನು ಕಂಡುಹಿಡಿಯಬೇಕು, ಯಾವ ರೀತಿಯಾದಂಥ ಸೊಲ್ಯೂಷನ್ಸ್ನ ಕಾಣಬೇಕಾಗಿದೆ. ಹೀಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದ್ದಾವೆ. ಇದನ್ನು ಈ ಒತ್ತಡವನ್ನು ಯಾವ ರೀತಿ ನಿಭಾಯಿಸ್ತಾರೆ,
ಸಮ್ಮಿಶ್ರ ಸರ್ಕಾರದ ನಾಯಕರು. ಈಗ ಶಿವರಾಮ್ ಹೆಬ್ಬಾರ್ ಈ ರೀತಿಯಾದಂಥ ಬೆದರಿಕೆ ತಂತ್ರ ಮಾಡ್ತಾ ಇದ್ದಾರಾ, ಅಥವಾ ನಿಜಕ್ಕೂ ರಾಜೀನಾಮೆಯನ್ನು ಕೊಟ್ಬಿಟ್ಟು ಬಿ ಜೆ ಪಿಗೆ ತೆರಳು ಬಿಡ್ತಾರಾ, ನಾನು ಮಂತ್ರಿ ಆಗ್ತೇನೆ ಭಾರತೀಯ ಜನತಾ ಪಾರ್ಟಿಗೆ ಹೋದರೆ ನನಗೆ ದಯವಿಟ್ಟು ಸಹಕರಿಸಿ ಅನ್ನುವ ಅವರ ಮಾತುಗಳು ನಿಜವಾಗಿದ್ದರೆ ನಿಜಕ್ಕೂ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾದಂಥ ಉತ್ತರವನ್ನು ಕಂಡುಕೊಳ್ಳುತ್ತೆ, ಮತ್ತು ಸಿದ್ದರಾಮಯ್ಯನವರು ಏನು ಆಪ್ಷನ್ಸ್ನ ಕೊಡ್ತಾರೆ, ಯಾವ ರೀತಿ ಈ ಶಮನವನ್ನು ಈ ಅಸಮಾಧಾನವನ್ನು ಶಮನ ಮಾಡ್ತಾರೆ ಅನ್ನೋದು ಕೂಡ ಗಮನಿಸಬೇಕಾಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಎಸ್ ಪ್ರಶಾಂತ್, ವೆರಿ ಗುಡ್ ಮಾರ್ನಿಂಗ್. ಓಕೆ, ಬೆಳಗಾವಿಯಿಂದ ಈಗ ಕಾರವಾರದ ಸುದ್ದಿ ಸಿಕ್ಕಾಪಡೆ ದೊಡ್ಡದಾಗ್ತಾ ಇದೆ. ಶಿವರಾಮ್ ಹೆಬ್ಬಾರ್ ನಿಜಕ್ಕೂ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರಾ, ಆ ಕೊಡ್ತಾ ಇದ್ದಾರೆ ಅನ್ನುವ ಆಧಾರದ ಮೇಲೆ ಎಷ್ಟು ಅಂಶಗಳು ಇಲ್ಲಿ ಪುಷ್ಟಿ ಕೊಡ್ತಾ ಇದ್ದಾವೆ, ಯಾವೆಲ್ಲ ಅಂಶಗಳಿಂದ ಇವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ ಪ್ಲೀಸ್ ಗೋ ಅಹೆಡ್ ಪ್ರಶಾಂತ್. ವೆರಿ ಗುಡ್ ಮಾರ್ನಿಂಗ್ ರಾಘವಸೂರ್ಯ. ಹೌದು, ನಿಜವಾಗ್ಲೂ ಏನಂದ್ರೆ ಇದೊಂದು ಇತ್ತೀಚಿನ ಇಂದು ನಿನ್ನೆ ಸಂಜೆಯಿಂದ ಈ ಒಂದು ಬೆಳವಣಿಗೆ ಆಗಿರುವಂತದ್ದು. ಆದ್ರೆ ಅಧಿಕೃತವಾಗಿ ಶಿವರಾಮ್ ಹೆಬ್ಬಾರ್ ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡ್ತಾ ಇಲ್ಲ. ಯಾಕಂತಂದ್ರೆ ನಿನ್ನೆ ಸಂಜೆನೆ ಅವರ ದೂರವಾಣಿ ಸಂಪರ್ಕ ಎಲ್ಲ ಸ್ಥಗಿತಗೊಂಡಿದೆ, ಯಾವ್ದು ದೂರವಾಣಿ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಏನು ಶಿವರಾಮ್ ಹೆಬ್ಬಾರ್ ಕಳೆದ ಒಂದು ಎರಡು ದಿವಸದ ಹಿಂದೆ ಏನು ತಮ್ಮ ಬೆಂಬಲಿಗರ ಸಭೆಯಲ್ಲಿ ಒಂದು ಈ ಮಾತು ಹೇಳಿರುವಂತದ್ದು, ತನಗೆ ಏನು ಇಲ್ಲಿ ರಾಜಕೀಯ ಸ್ಥಿರತೆ ಸಿಗ್ಬೇಕಂತಂದ್ರೆ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗ್ಬೇಕು, ಹಾಗೆ ದೇಶಪಾಂಡೆ ಇರುವವರೆಗೂ ನನಗೆ ಇಲ್ಲಿಯ ಏನು ಜಿಲ್ಲೆಯ ಹಿಡಿತ ನನಗೆ ಸಿಗಲ್ಲ, ನಾನು ಒಂದು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಸಚಿವನಾಗ್ಬೇಕು ನನ್ನ ಆಸೆ ಇದೆ, ನಿಮ್ಮೆಲ್ಲ ಬೆಂಬಲಿಗರ ನಂಗೆ ಬೆಂಬಲ ಬೇಕು ಎನ್ನುವ ಮಾತು ಕೂಡ ಈ ಕೆಳ ಎರಡು ದಿನ ಹಿಂದೆ ನಡೆದಂತ ಸಭೆಯಲ್ಲಿ ಹೇಳಿರುವಂತದ್ದು, ಈ ಬಗ್ಗೆ ಸ್ಥಳೀಯ ಪತ್ರಿಕೆಯಲ್ಲಿ ಕೂಡ ಪ್ರಕಟ ಆಗಿರುವಂತದ್ದು. ಏನಂತಂದ್ರೆ ತನಗೆ ಏನು ದೇಶಪಾಂಡೆ ಏನು ಈ ಹಿಂದೆ ಮಾರ್ಗೆಟ್ ಆಳುವ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಿವರಾಮ್ ಹೆಬ್ಬಾರ್ ಈಗ ಏನು ಅವರ ಏನು ಶಿಷ್ಯರಾಗಿ ಕೂಡ ಇನ್ನೂ ಇದ್ದಾರೆ. ಅದರಂತೆ ಏನು ಜಿಲ್ಲೆಯಲ್ಲಿ ತನ್ನ ಪ್ರಭಾವವನ್ನು ಹೊಂದಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ತಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ತಮ್ಮ ಪ್ರಭಾವವನ್ನು ಹೊಂದಿರುವಂತ ಆರ್ ವಿ ದೇಶಪಾಂಡೆ ಅವ್ರು ಇರುವವರಿಗೂ ಕೂಡ ಕಾಂಗ್ರೆಸ್ ನಲ್ಲಿ ಅವ್ರು ಇರುವವರಿಗೂ ಕೂಡ ತನಗೆ ಏನು ಸಚಿವ ಸ್ಥಾನ ಸಿಗಲ್ಲ, ಯಾರು ಹಿರಿತನದ ಆಧಾರದ ಮೇಲೆ ಅವರಿಗೆ ಏನು ಸಚಿವ ಸ್ಥಾನ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ತಾನು ಬಿಜೆಪಿಗೆ ಸೇರ್ಪಡೆ ಆದ್ರೆ ತನಗೆ ಅಲ್ಲಿ ಏನು ಸಚಿವ ಸ್ಥಾನ ನಿಶ್ಚಿತ, ಈ ಹಿನ್ನೆಲೆಯಲ್ಲಿ ತಾನು ಬಿಜೆಪಿ ಸೇರ್ತಾ ಇದ್ದೀನಿ, ತನಗೆ ಬೆಂಬಲ ನೀಡಿ ಎಂದು ಕೂಡ ಕೆಲ ದಿವಸಗಳಿಂದ ಏನು ಈ ಬೆಂಬಲಿಗರ ಜೊತೆ ಕೇಳ್ಕೊಂಡಿರೋ ಮಾತು ಕೇಳಿ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಏನು ನಿನ್ನೆ ಸಂಜೆಯಲ್ಲಿ ಬಲವಾಗಿ ಏನು ಇವರು ಮತ್ತೆ ಬಿಜೆಪಿ ಸೇರ್ತಾರೆ ಎನ್ನುವ ಮಾತು ಬಲವಾದ ಮಾತು ಕೇಳಿ ಬರ್ತಾ ಇದೆ ರಾಘವೇಶ್ವರ. ಅದ ಹಿನ್ನೆಲೆಯಲ್ಲಿ ಏನು ಅವರು ಕೂಡ ಬೆಂಗಳೂರಿಗೆ ತೆರಳಿದಿರೋ ಮಾಹಿತಿ ಕೂಡ ಬಂದಿದೆ ರಾಘವೇಶ್ವರ. ಓಕೆ ಪ್ರಶಾಂತ್, ಈಗ ಈ ಮುಂಚೆ ಬಿಜೆಪಿ 104 ಸೀಟುಗಳನ್ನು ತೆಗೆದುಕೊಂಡ ತಕ್ಷಣ ಬಹುಮತ ಸಾಬೀತುಪಡಿಸುವಂಥ ಅವಕಾಶವನ್ನು ಪಡೆದಾಗ ಇವರ ಹೆಸರು ಕೂಡ ಕೇಳಿಬರ್ತಾ ಇತ್ತು, ಫೋನ್ ವೈರಲ್ ಆಗಿದ್ದನ್ನು ನೋಡಬಹುದು ಆ ಸಂಭಾಷಣೆ. ಹೀಗಾಗಿ ಇದು ಒಂದು ಬೆದರಿಕೆ ತಂತ್ರವ, ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಇರುವಂಥ ಒಂದು ಅವಕಾಶದಲ್ಲಿ ಇದೊಂದು ಬೆದರಿಕೆ ತಂತ್ರವ, ಅಥವಾ ನಿಜಕ್ಕೂ ಅವರು ಬಿಜೆಪಿ ಪಾಳೆಯವನ್ನು ಸೇರಿಬಿಡ್ತಾರಾ ಅನ್ನೋದನ್ನು ಗಮನಿಸಿದಾಗ ಯಾವ ಇನ್ಫಾರ್ಮೇಶನ್ ತುಂಬ ಗಟ್ಟಿಯಾಗಿರುತ್ತಿಲ್ಲ? ನಿಜ ರಾಘವ ಸೂರ್ಯ, ಕೊನೆಯ ಲಾಸ್ಟ್ ಟೈಮ್ ಏನಿತ್ತು ಅಂತಂದ್ರೆ ಏನು 104 ಬಿಜೆಪಿ ಸ್ಥಾನ ಪಡೆದಾಗ ಆ ಸಂದರ್ಭದಲ್ಲಿ ಕೂಡ ಇದೇ ಒಂದು ರೂಮರ್ ಅನ್ನ ಬಿಟ್ಟಿರುವಂತದ್ದು ಶಾಸಕ ಹೆಬ್ಬಾರ್ ಹಾಗೂ ಆಪ್ತ ವಲಯ ಏನು ಬಿಜೆಪಿಗೆ ಸೇರ್ತಾ ಇದ್ದಾರೆ, ಹಾಗೆ ಅಲ್ಲಿ ಏನು ತನಗೆ ಹುದ್ದೆ ಸಿಗ್ತಾ ಇದೆ ಶಾಸಕ ಸ್ಥಾನದ ಹೊರತಾಗಿ, ನನಗೆ ಆ ಒಂದು ಸಚಿವ ಸ್ಥಾನದ ಒಂದು ಅವಕಾಶ ಕೂಡ ನನ್ಗೆ ಸಿಗ್ತಾ ಇದೆ, ಈ ಹಿನ್ನೆಲೆಯಲ್ಲಿ ನಾನು ಹೋಗ್ತಾ ಇದ್ದೇನೆ ಅನ್ನು ಕೂಡ ಏನು ಕೊನೆ ಬಾರಿ ಲಾಸ್ಟ್ ಟೈಮ್ ಅವರು ಹೇಳಿರುವಂತದ್ದು. ಆದ್ರೆ ಅದು ಕೇವಲ ಬೆದರಿಕೆ ತಂತ್ರವಾಗಿ ನಿಜ ಏನಿಗೆ ಹೇಳ್ತಾ ಇರೋ ಪ್ರಕಾರ ನಿಜ ಯಾಕಂತಂದ್ರೆ ಲಾಸ್ಟ್ ಟೈಮ್ ಏನು ತಾನು ಬಿಜೆಪಿ ಸೇರ್ತಾ ಇದ್ದೇನೆ ಅಂತ ಹೇಳುವ ಒಂದು ಗಾಳಿ ಮಾತಿನ ಮೂಲಕ ಅದನ್ನು ಅಲ್ಲಿಗೆ ಬೆದರಿಕೆ ತಂತ್ರ ಉಪಯೋಗಿಸ್ಕೊಂಡಿದ್ರು. ಅದ್ರ ನಂತರ ಏನು ಈಗ ಕಳೆದ 2-3 ದಿನಗಳಿಂದ ಏನು ರಾಜ್ಯ ರಾಜಕೀಯದಲ್ಲಿ ನಿಂತಿರುವ ಸಂಚಲನ ಆಧಾರವನ್ನು ಇಟ್ಕೊಂಡು ತಾನು ಕೂಡ ಬಿಜೆಪಿ ಸೇರ್ತೇನೆ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಬಿಜೆಪಿ ಸೇರ್ತೇನೆ ಅನ್ನೋ ಬಗ್ಗೆ ತಮ್ಮ ಬೆಂಬಲಿಗರೊಂದಿಗೆ ಏನು ಗೌಪ್ಯ ಸಭೆ ನಡೆಸಿದ್ರಿಂದ ಇದು ಇನ್ನಷ್ಟು ಬಲವಾಗಿದೆ. ಸಪೋರ್ಟ್ ಇದೆಯಾ ಪ್ರಶಾಂತ್, ಇವ್ರ ಬೆಂಬಲಿಗರ ಸಪೋರ್ಟ್ ಇದೆಯಾ ಇವರಿಗೆ? ಯಲ್ಲಾಪುರ ಭಾಗದಲ್ಲಿ ಹಾಗೂ ಮುನಗೋಡ್ ಕೆಲ ಭಾಗ ಅಷ್ಟೇ ಬೆಂಬಲ ಇದೆ ದೊರಕಿದೆ. ಏನು ಬನವಾಸಿ ಹಾಗೂ ಮುನಗೋಡದ ಇನ್ನೂ ಅರ್ಧ ಕೆಲ ಭಾಗದಲ್ಲಿ ಬೆಂಬಲ ಆ ದಿನ ಸಭೆಯಲ್ಲಿ ಸಿಕ್ಕಿರ್ಲಿಲ್ಲ. ಈ ನೆಲೆಯಲ್ಲಿ ಮುಂದಿನ ಯೋಚನೆ ಮಾಡಿ ಮುಂದಿನ ನಡೆ ಬಗ್ಗೆ ನಾವು ಈಗಲೇ ನಿರ್ಧಾರ ತಗೊಳ್ಬೇಡ ಅಂತ ಹೇಳಿ ಒಂದು ಬೆಂಬಲಿಗರು ಹೇಳಿರುವುದು ಈಗ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.